ಬೆಂಗಳೂರಿನ ಸ್ವಾತಿ ಗ್ರೂಪ್ನವರು ತಮ್ಮ ವಿವಿಧ ಸಂಸ್ಥೆಯ ಸಿಬ್ಬಂದಿಗಳಿಗಾಗಿ ಸ್ವಾತಿ ಗ್ರೂಪ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಿದ್ದರು. ಬೆಂಗಳೂರಿನ ಬಸವೇಶ್ವರ ನಗರ ಕ್ರೀಡಾಂಗಣದಲ್ಲಿ ಈ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಲಾಗಿತ್ತು. ಈ ಕ್ರಿಕೆಟ್ ಕ್ರೀಡಾಕೂಟಕ್ಕೆ ಸಂಸದ ಶ್ರೀ ಪ್ರಿಯಾ ಕೃಷ್ಣ ಚಾಲನೆ ನೀಡಿದರು. ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಶ್ರೀ ಪ್ರವೀಣ್, ಕೆಪಿಎಚ್ಆರ್ಎ ಅಧ್ಯಕ್ಷರು ಶ್ರೀ ರಾಜೇಂದ್ರ ಹಾಗೂ ಸ್ಥಳೀಯ ಕಾರ್ಪೊರೇಟರ್ ಮಾತನಾಡಿ ಸ್ವಾತಿ ಗ್ರೂಪ್ ಬಗ್ಗೆ ಮೆಚ್ಚುಗೆಯ ಮಾತನಾಡಿ ಕ್ರಿಕೆಟ್ ಕ್ರೀಡಾಳುಗಳಿಗೆ ಶುಭ ಹಾರೈಸಿದರು. ಬೆಳೀತಾ ಇದೆ, ಇನ್ನ ಬೆಳೆಯಕ್ಕೆ ನಾವು ಅದಕ್ಕೆ ವಿ ಪ್ರೇ ಫಾರ್ ಇಟ್ಸ್ ಗ್ರೋತ್. ಈಗ ಸ್ವಾತಿ ಇಸ್ ನೋನ್ ಫಾರ್ ಇಟ್ಸ್ ಕ್ವಾಲಿಟಿ. ಈಗ ಕ್ವಾಲಿಟಿ ಬರೋದು ಜನರಿಂದ, ಪ್ರೋಸೆಸ್ ನಾವು ಫಾಲೋ ಮಾಡೋದ್ರಿಂದ, ಆಮೇಲೆ ನಮ್ಮ ಒಂದು ಪ್ರಾಡಕ್ಟ್ನ ಕರೆಕ್ಟಾಗಿ ಆ ಕ್ವಾಲಿಟಿಯನ್ನು ನೋಡ್ಕೊಳ್ಳೋದ್ರಿಂದ ಈಗ ಜನಗಳಿಗೆ ಪ್ರೋತ್ಸಾಹ. ಸ್ಟೇಡಿಯಮ್ಮೂ ನಮ್ದೇ, ಸ್ವಾತಿನೂ ನಮ್ದೇ. ಬಹಳಷ್ಟು ಸಂತೋಷ ಆಗುತ್ತೆ. ತಾವೆಲ್ಲರೂ ಇಲ್ಲಿ ಈ ವರ್ಷದಾದ್ಯಂತ ಶ್ರಮ ಪಟ್ಟು ಒಂದು ದಿನ ಇದಕ್ಕೆ ಅಂತ ಮೀಸಲಿಟ್ಟು ಒಂದು ಆಟಗಳಲ್ಲಿ ಪಾಲ್ಗೊಳ್ಳುತ್ತಾ ಮನೋರಂಜನೆಗೆ ನೀಡುತ್ತಾ ಸದಾ ಬೇರೆಯವ್ರನ್ನ ಬ್ಯಾಟಿಂಗ್ ಮಾಡೋಕ್ಕೆ ನೀವು ಆಹ್ವಾನಿಸ್ತಾನೆ ಇರ್ತೀರ ನಿಮ್ಮ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ ಅಂತ. ಇವತ್ತಿಗೆ ಬ್ಯಾಟ್ ಮಾಡಿ ಇಟ್ಕೊಂಡು ಆರಂಭಾಯಿತು. ಆಲ್ ದಿ ಬೆಸ್ಟ್. ಇವತ್ತು ಈ ಸ್ವಾತಿ ಗ್ರೂಪ್ ಅಡಿಯಲ್ಲಿ ಒಳ್ಳೆ ವಾತಾವರಣವನ್ನು ಕ್ರಿಯೇಟ್ ಮಾಡಿ ಒಂದು ಸ್ಪೋರ್ಟ್ಸ್ನ ಮಾಡಿಸಿ ಎಲ್ರಿಗೊಂದು ಹುಡುದುಂಬಿಸೋ ನಿಟ್ಟಿನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿಸ್ತಾ ಇದ್ದಾರೆ. ಅದಕ್ಕಾಗಿ ಸ್ವಾತಿ ಗ್ರೂಪ್ ಅವರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಸ್ವಾತಿ ಗ್ರೂಪು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಹೆಸರು ಮಾಡಲಿಕ್ಕೆ ಕಾರಣ ನೀವೆಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನೀವೆಲ್ಲ ನಿಮ್ಮ ಕಷ್ಟ, ನಿಮ್ಮ ದುಡಿಮೆ, ನಿಮ್ಮ ಪ್ರೀತಿಯಿಂದ ಮಾಡುವಂಥ ಒಂದು ಕೆಲಸ ಈ ಕಂಪನಿನ ಒಂದು ಉತ್ತಮ ಮಟ್ಟಕ್ಕೆ ತಗೊಂಡೋಗ್ತಾ ಇದೆ. ಹಾಗಾಗಿ ಆ ಕಂಪನಿ ಪರವಾಗಿ ನೀವೆಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ನಿಟ್ಟಿನಲ್ಲಿ ನಿಮ್ಮನ್ನು ಕೂಡ ಸ್ವಾತಿ ಗ್ರೂಪ್, ನೀವು ಇಷ್ಟೊಂದು ಪ್ರೀತಿಯಿಂದ ಇಷ್ಟೊಂದು ಹುರುಪಿಂದ ಕೆಲಸ ಮಾಡಬೇಕಾದ್ರೆ ಆ ಗ್ರೂಪಲ್ಲಿರುವಂಥ ಎಲ್ಲ ನಿರ್ದೇಶಕರು ಕೂಡ ನಿಮ್ಮನ್ನು ಅಷ್ಟೇ ಮನೆ ಮಂದಿ ಥರ, ಮನೆಯಲ್ಲಿರುವಂಥ ಫ್ಯಾಮಿಲಿ ಮೆಂಬರ್ಸ್ ಥರ ಅವರು ಕೂಡ ಟ್ರೀಟ್ ಮಾಡ್ತಾ ಇರೋದ್ರಿಂದ ನಿಮಗೂ ಕೂಡ ಅಷ್ಟೊಂದು ಗ್ರೂಪಿಂದ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಗೋಪಾಲ್ ಶೆಟ್ಟರು ಏನು ಇಷ್ಟಂತಕ್ಕ ಪ್ರವೀಣ್ ಶೆಟ್ಟರು ಹೇಳೋದು, ಓಟ್ಲು ಕಾರ್ಮಿಕರಾಗಿ ಬಂದು ಅವರು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅಗ್ಲಿರೋ ದುಡಿದಾರೆ. ಇವತ್ತು ಅವ್ರು ಓಟ್ಲಿಗೆ ಹೋಗಿ ಎಲ್ಲ ಒಂದು ಶಿಸ್ತು ಬಿದ್ದ ಊಟ ಕೊಡೋದಾಗಲಿ, ಒಬ್ಬ ನಿಂತ್ಕೊಂಡು ಅವ್ರಿಗೆ ಏನು ಕಷ್ಟ ಅವ್ರು ಓಡ್ಬೇಕಾಗಲಿ, ಮನೆಗೆ ಊಟ ಮಾಡಿ ಹೋಗುವವರೆಗೂ ಅವ್ರು ನಿಂತು ಅವ್ರಿಗೇನು ಊಟ ಎಲ್ಲ ಸರ್ವಿಸ್ ಆಗಿದೆಯಾ, ಊಟ ಚೆನ್ನಾಗಿದ್ದಾರೆ ಕೊನೆಯವರೆಗೂ ಅವ್ರು ಪಾಲಿಸ್ತಾರೆ. ಹೋಟ್ಲು ಕಾರ್ಮಿಕರಿಗಾಗಲಿ, ವಿದ್ಯಾರ್ಥಿಗಳಾಗಲಿ, ಬೋರ್ಡ್ ಬಂದ ಎಲ್ಲರೂ ಸಹಾಯ ಮಾಡೋದಾಗಲಿ, ಸಂಘ ಸಂಸ್ಥೆಗಳು ಸಹಾಯ ಮಾಡ್ತಾ ಇರ್ತಾರೆ. ಹಾಗೂ ಇಲ್ಲಿ ಪ್ರತಿಯೊಂದು ಕನ್ನಡ ಸಂಘಟನೆಗಳು ವರ್ಷ ವರ್ಷಕ್ಕೆ ಎಲ್ಲ ಸಂಘಟನೆಗಳಿಗೂ ಆ ಸಹಾಯ ವ್ಯವಸ್ಥೆ ಏನಿದೆ ಅವರು ಮಾಡ್ತಾ ಇರ್ತಾರೆ. ಎಲ್ಲ ಸಂಘಕ್ಕೂ ಸಹಾಯ ಮಾಡಿ ಈ ಮಟ್ಟಕ್ಕೆ ಅವರು ಸ್ವಾತಿ ಗ್ರೂಪ್ ಬೆಳೆದಿದ್ರೆ ಒಂದು ಅವರ ಸಾಧನೆ
ಹೇಳೋದಕ್ಕೆ ತೀರಿದ್ರು. ಯಾಕಂದ್ರೆ ಅವರಷ್ಟು ಓಟ್ಲಲ್ಲಿ ಎಲ್ಲ ಕಾರ್ಮಿಕರು ಆಗಲಿ ಅವ್ರ ಸ್ನೇಹಿತರನ್ನ ಎಲ್ಲ ಒಟ್ಟುಗೂಡಿಸ್ಕೊಂಡು ಎಲ್ಲರಿಗೂ ಸರಿ ಸಮ ತಗೊಂಡಾಗಿ ಈ ಮತ್ತೆ ಬೆಳೆದಿದ್ದಾರೆ. ಅವ್ರು ಇನ್ನೂ ಉನ್ನತಿ ಕೂಡ ಬೆಳೆ ಅಂತ ಹೇಳಿ ಈ ಸ್ವಾತಂತ್ರ್ಯ ಇನ್ನೂ ಮುಂದಕ್ಕೆ ಹೋಗಲಿ ಅಂತ ಹೇಳಿ ಅವರಲ್ಲಿ ಆಶಿಸ್ತೀನಿ. ದೇವಿ ದೇಖ ನನ್ನ ಬಂದ ಈ ಸಂದರ್ಭ ಶ್ರೀಮತಿ ಉಮಾವತಿ ಪದ್ಮರಾಜ್ ವೇದಿಕೆಯಲ್ಲಿದ್ದರು. ಉದ್ಘಾಟನಾ ಸಮಾರಂಭದ ಬಳಿಕ ಸ್ವಾತಿ ಗ್ರೂಪ್ ಆಯೋಜಿಸಿದ ಸ್ವಾತಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ನಡೆಯಿತು. ಪ್ರತಿಯೊಂದು ಮೇಲೆ ಹೋದ ಬಾಲು ವಿಕೆಟ್ ಅನ್ನು ತಗೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಕ್ಕಿಲ್ಲ. ಇದರಲ್ಲಿ ವೆರಿ ಗುಡ್ ರನ್, ಇದಕ್ಕೆ ಹೇಳ್ಬೋದು ಕರೆಕ್ಟ್ ಆಗಿ ಹೇಳ್ಬೋದ್ರೆ ಇದನ್ನೇ ರನ್ ಕದ್ದಿದ್ದು ಕದಿಯ ಕೈಗೆ ಸಿಕ್ಕಿದಾಗ ಇಬ್ಬರ ನಡುವೆ ಒಂದು ಬಾಲ್ ಒಂದು ರನ್ಗಳನ್ನ ಹೊಡ್ಕೊಂಡ್ರು. ಹಾಗೆ ದಿನೇಶ್ ಅವರು ಕೂಡ ತಮ್ಮ ಏನಿದೆ ನಿಮಗೆ ನಾಲ್ಕು ಉದ್ದರಿ ಅದು ಫಸ್ಟ್ ಯಾರ್ ಆಗಿದ್ದಾರೆ. ಲಕ್ಷ್ಮಿ ಅವರು ತಮ್ಮ ಬಾಲ್ ಅನ್ನು ಮಾಡ್ತಾ ಇದ್ದಾರೆ. ಗುಡ್ ಬಾಲ್, ಒಳ್ಳೆ ಬಾಲಿಗೆ ಚೆಂಡು, ಅಜಲವಾದ ಚೆಂಡು. ಮತ್ತೊಂದು ಇದು ಲಕ್ಕಿ ಫಾರ್ ಯುವರ್ ಟೀ ಲಕ್ಕಿ ಟು ಬಸವಾ. ಎಲ್ಲರೂ ಹೊಡಿತಾರೆ ನೋಡಿ ಇಲ್ಲಿ. ಫುಟ್ಬಾಲ್ ವೆಲ್ ಟೇಕನ್. ಒಂದು ಒಳ್ಳೆ ಬಾಲಿಗೆ ಒಂದು ರನ್ ಅನ್ನು ತಗೊಳ್ಳೋದು ಬಹಳ ಕಷ್ಟವಾದ ವಿಷಯ ಅಂತದನ್ನ ಜೋಶಿ ಬಾಲರ್ಗೆ ಕನ್ಫ್ಯೂಸ್ ಅನ್ನು ಮಾಡಿ ಮಾಡಿದ ಚೆಂಡು. ಗುಡ್ ಶಾಟ್. ಯಾರಾದ್ರೂ ಇದ್ದಾರೆ ಅಲ್ಲಿ, ಒಬ್ರು ಇದ್ದಾರೆ. ಕಣ್ಣು ಮಾಡಿದ ಪ್ರಸನ್ನ ಮಾತು ಹೇಳೋದು. ಯಾಕಂದ್ರೆ ಒಂದು ಕ್ಯಾಚ್ ಹಿಡಿದ್ರು ಎಡಗೈನಲ್ಲಿ ಹೇಳೋದಕ್ಕಿಂತ ವೆರಿ ಗುಡ್ ಬಾಲ್ ಪ್ರಸನ್ನ. ಕೊನೆಯ ಲಾಸ್ಟ್ ಟೂ ಬಾಲ್ಸ್ ಫ್ರಮ್ ಒಂದು ಬಾಲ್ ನ ನೆಲದಲ್ಲೇ ಹೊಡೆದು ಒಂದು ರನ್ಗಳನ್ನ ಪಡೆಯದ್ರಲ್ಲಿ ರಾಘು ಯಶಸ್ವಿಯಾದರೆ ಯಶಸ್ವಿ. ರಾಘು ಅವರು ತಮ್ಮ ಇದು ಎರಡನೇ ಓವರ್ ಅವ್ರದ್ದು. ರಾಘು ಅವರು ತಮ್ಮ ಎರಡನೇ ಓವರ್ ಅನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಗುಡ್ ಬಾಲ್ ಕ್ಲೈಮ್. ಯಾಕೆ ಕ್ಲೈಮ್ ಇಡ್ತಾ ಇದ್ದಾರೆ ಸೈಡ್ ದಿ ಆ ಲೆಗ್ ಸ್ಟಂಪ್. ಗುಡ್ ಶಾಟ್. ಅದ್ಭುತವಾದ ಬಾಣದಂತೆ ಕರೆಕ್ಟ್ ಆಗಿ ನೋಡಿ ಜಗ್ ಹೊಡೆ ಸರಿಯಾಗಿ ಹೊಡಿತಾ ಇದ್ದ. ಅಲ್ಲಿಯೇ ವಿನಯ್ ಅವನ ತಾಳ್ಮೆ ಎಂದು ತೋರಿಸಿದ ವಿಕೆಟ್ ಅದು ಮುಖ್ಯವಾಗಿ ಜಗ್ಗನ ವಿಕೆಟ್. ಅದು ಹೇಗಾಯ್ತು ಅಂದ್ರೆ ವೈಡ್ ಎಸ್ ಅಗಲವಾದ ಚೆಂಡು ತಂಡಕ್ಕೆ ಅಗಲವಾದ ರನ್ ಅನ್ನು ತಂದುಕೊಟ್ಟಿದೆ. ರಾಘವರ ಇನ್ನೊಂದು ಚೆಂಡು ಬಹಳ ಉತ್ತಮವಾದ ಚೆಂಡು. ಅದನ್ನ ಆನ್ ಸೈಡ್ ನಲ್ಲಿ ತಳ್ಳಿ ಒಂದ್ ರನ್ ಅನ್ನು ಪಡ್ಕೊಳ್ಳೋದ್ರೊಳಗೆ ಆಫ್ ಸೈಡ್ ನಲ್ಲಿ ತಳ್ಳಿ ತಂಡ ಅವರು ಪ್ರಥಮ ಬ್ಯಾಟಿಂಗ್ ಮಾಡಿದ್ರು ಈ ಸತಿ. ಅದಕ್ಕೆ ಯಾವ ಶಾಟ್, ವೆರಿ ಗುಡ್ ಶಾಟ್ ಕೊಟ್ಟಿದ್ದಾರೆ. ಅದರಿಂದ ಅವರನ್ನು ಗುಡ್ ಶಾಟ್ ಗುಡ್ ಶಾಟ್ ಇದೆ. ಬಟ್ ಒನ್ ರನ್ ಒನ್ ರನ್ ಗುಡ್ ಶಾಟ್ ಗುಡ್ ಥ್ರೋ ಗುಡ್ ಥ್ರೋ. ಒಂದು ಕೈಯಲ್ಲಿ ಹಿಡಿದು ವಾಪಸ್ ಎಸೆಯೋದ್ರೊಳಗೆ ಬ್ಯಾಟ್ಸ್ಮನ್ ಕೀರ್ತಿ ಇಲ್ಲ ಅನ್ವರ್ಗೆ. ಅನ್ವರ್ ಅವರು ಒಂದು ರನ್ ತೆಗೆದುಕೊಳ್ಳೋದ್ರೊಳಗೆ ಯಶಸ್ವಿಯಾಗಿದ್ದಾರೆ. ಮತ್ತೆ ಇನ್ನೊಂದು ಹೇಳಬೇಕು ನನಗೆ ಆಶ್ಚರ್ಯ ಕೀರ್ತಿಯ ವಿನಯ ಅದನ್ನು ವಿಶೇಷವಾದ ಮಾತು. ಅದು ಒಂಬತ್ತನೇ ಓವರ್ ಎಂಟು ಒಂಬತ್ತನೇ ಓವರ್ ನಲ್ಲಿ ಅಂತ ಬ್ಯಾಟಿಂಗ್ ಸಿಕ್ಕಿದ್ರೆ ಸಾಕು ಅಷ್ಟೇ ಅಂತ. ವೆರಿ ಗುಡ್ ಬಾಲ್ ಅಥವಾ ನೋ ಬಾಲ್ಸ್ ನ ಮಾಡ್ದೇನೆ ಎಕ್ಸ್ಟ್ರಾ ರನ್ಸ್ ಕೊಡ್ತೇನೆ. ನೀವೀಗ ನೋಡಿರ್ಬೋದು ಪ್ರಭಾಕರ್ ಶೆಟ್ರಿ ಪ್ರತಿಯೊಂದು ಮ್ಯಾಚ್ ಅವನ ಲಾಸ್ಟ್ ಎರಡು ಓವರ್ ಮೇಲೆ ಡಿಪೆಂಡ್ ಆಗಿರ್ತದೆ. ಅದರಲ್ಲಿ ವೆರಿ ಗುಡ್ ಬಾಲ್ ಬಟ್ ಆಕಾಶದಲ್ಲಿ ನೆಗೆದ ಚೆಂಡು ನೇರ ಫೀಲ್ಡರ್ ಕೈಗೆ ಬರುವ ಸಾಧ್ಯತೆ. ಬಾಲರ್ ಕೈಗೆ ಬಂದು ಬಾಬಾ ನಾನು ಇದ್ದೀನಿ ನಾನು ಇದ್ದೀನಿ ತಗೋ ತಗೋ ಅಂತ. ಇದು ವಸಂತ ಎರಡನೇ ಕ್ಯಾಚ್. ಅದ್ಭುತವಾದ ಎರಡು ಮೈನ್ ವಿಕೆಟ್ ನಾನು ಬಿಡ್ತಿರೋದು ವಸಂತ. ಬಹಳ ಚೆನ್ನಾಗಿತ್ತು ದಿನೇಶ್ ತಿಂದ ನಾಯಕನಿಗೆ ನಾಯಕನಿಂದ ನಾಯಕನಿಗೆ ತಪ್ಪ.
ಮತ್ತೊಂದು ಸೂರಜ್ ಅವರು ಮತ್ತೊಂದು ಅದ್ಭುತವಾದ ಕ್ಯಾಚ್ ಅನ್ನು ಹಿಡಿದಿದ್ದಾರೆ, ತಡೆ ಹಿಡಿದಿದ್ದಾರೆ. ನಾಯಕ ಟು ನಾಯಕ ಒಂದು ರನ್. ಸ್ವಾತಿ ವಾಕರ್ಸ್ ಗೆ ಒಂದು ಕೊನೆಯ ಬಾಲಿನ ಅವಕಾಶ, ಚುಕ್ಕಿ ಎಸೆತ ಔಟ. ತಾಳಿದ ಒಂದು ಬಾಳಿಯನ್ನು ಎಂದು ಇವರು ಹೊಡಿತಾರೆ, ಇವರಿಗೆ ಹೊಡಿಯೋದ ಮಾತ್ರ ಕೇಳಿದ್ರೆ ತಪ್ಪ ಅಂತ ಅಲ್ಲ. ನಾವು ಹಂಗೆ ಹೊಡಿದೀವಿ, ನಾಲ್ಕನೇ ಓವರ್ ನಲ್ಲಿ ಎರಡು ಸಿಕ್ಸ್ ಬಂತು, ಆದ್ರೆ ಇಲ್ಲಿ ಪ್ರಥಮ ಓವರ್ ನಲ್ಲಿ ನಾನು ಯಾವುದಕ್ಕೂ ಕಮ್ಮಿ ಅಂತ ನೂರು ನಂಬರ್ ನ ಆಟಗಾರ ಲಕ್ಷಿ ಲಕ್ಷಿ ಇಂದ ಮೊದಲನೇ ಬಾಲ್ ಆಯ್ತು. ಇದು ಎರಡನೇ ಬಾಲ್ ಫುಟ್ಬಾಲ್, ಅದರ ವೈಭವ ಪ್ರದರ್ಶನ, ಅದ್ಭುತ ಪ್ರದರ್ಶನ. ಒನ್ ರನ್ ಪ್ರಭಾಕರ್ ಶೆಟ್ರೆ. ಅದೇ ತರ ಇಲ್ಲಿ ನೋಡ್ಬೋದು ನೀವು, ವಿನಯ್ ಯಾವುದಕ್ಕೂ ಕಮ್ಮಿ ಇಲ್ಲ. ಮತ್ತೆ ಅಗಲವಾದ ಬಾಲ್ ಅಲ್ಲ ಇದು, ಫುಲ್ ಟಾಸ್ ಬಾಲ್ ಸುರುಳಿಯಂತೆ ನುಗ್ಗಿದ ಚೆಂಡು. ಒಂದು ರನ್ಗಳನ್ನು ಪಡೆಯೋದ್ರೊಳಗೆ ಮಾತ್ರ toss ball against stroke, one scrolling round the world and he may get one run. Yes, only one run to be Prabhakar Shetty. Now we can see avade relay team, relay team and second. ಸುಹಾಸ್ ರಾವ್, ವಿ4 ನ್ಯೂಸ್ 24/7 ಬೆಂಗಳೂರು.